ಕೋಲಾರ ಕ್ಷೇತ್ರವನ್ನು ಬಿಜೆಪಿ ತನ್ನಲ್ಲೇ ಉಳಿಸ್ಕೊಳ್ಬೇಕಾ ಅಥವಾ ಜೆ ಡಿ ಎಸ್ಗೆ ಬಿಟ್ಟುಕೊಡ್ಬೇಕಾ ಅನ್ನೋ ವಿಚಾರ ಹಗ್ಗಜಗ್ಗಾಟ ಜೋರಾಗಿದೆ. ಏನೇ ಆದರೂ ಮೂರು ಕ್ಷೇತ್ರವನ್ನು ಪಡೆದೇ ತೀರಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿಯವರ ಲೆಕ್ಕಾಚಾರ. ಸೊ ಕೋಲಾರ ಕ್ಷೇತ್ರಕ್ಕಾಗಿ ಮೈತ್ರಿ ಪಕ್ಷಗಳ ನಡುವೆ ಹಗ್ಗಜಗ್ಗಾಟ ಜೋರಾಗಿದೆ. ಮಂಡ್ಯ ಹಾಸನದ ಜೊತೆಗೆ ಕೋಲಾರವನ್ನು ಪಡಿಬೇಕು ಅಂತಕ್ಕಂಥದ್ದು ಜೆ ಡಿ ಎಸ್ ಲೆಕ್ಕಾಚಾರ ಬಿಗಿಪಟ್ಟು ಹಿಡಿದು ಕೂತಿದೆ. ಈಗಾಗಲೇ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನ ಜೆ ಡಿ ಎಸ್ ಅವರು ಫೈನಲ್ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಕೋಲಾರ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇವತ್ತು ಕೋಲಾರ ಕ್ಷೇತ್ರದ ಬಗ್ಗೆ ಫೈನಲ್ ನಿರ್ಧಾರವಾಗುವ ಸಾಧ್ಯತೆ ಇದೆ. ಟಿಕೆಟ್ ರೇಸ್ನಲ್ಲಿ ಸಮೃದ್ಧಿ ಮಂಜುನಾಥ್, ನಿಸರ್ಗ ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಇದ್ದರು. ಅಲ್ಟಿಮೇಟ್ಲಿ ಮಲ್ಲೇಶ್ ಬಾಬು ಅವರನ್ನು ಫೈನಲ್ ಮಾಡಬೇಕು, ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇದೆ. ಆದರೆ ಜೆ ಡಿ ಎಸ್ಗೆ ಕೋಲಾರವನ್ನು ಕೊಡಬೇಕಾ ಬೇಡವಾ, ಇವತ್ತಿನ ಬಿಜೆಪಿ ಸಭೆಯಲ್ಲಿ ಇದು ತೀರ್ಮಾನ ಆಗುತ್ತೆ. ಎರಡೇ ಕ್ಷೇತ್ರಕ್ಕೆ ಜೆ ಡಿ ಎಸ್ ಅನ್ನು ಸೀಮಿತಗೊಳಿಸುತ್ತಾ ಬಿಜೆಪಿ, ಅಥವಾ ಮೂರು ಕ್ಷೇತ್ರನ? ಮೊನ್ನೆ ಕೂಡ ಡೆಲ್ಲಿಯಿಂದ ವಾಪಸ್ ಬಂದಾಗ ಕುಮಾರಸ್ವಾಮಿ ಒಂದು ಮಾತು ಹೇಳಿದರು, ನಾವು ಮೂರು ಕ್ಷೇತ್ರ ಕೇಳಿದ್ದೀವಿ, ಮೂರು ಕ್ಷೇತ್ರವನ್ನು ಪಡೀತೀವಿ ಅಂತನ್ಬಿಟ್ಟು. ಮೂರನೇ ಕ್ಷೇತ್ರ ಯಾವುದು ಅಂತಂದರೆ ಕೋಲಾರ. ಹಾಗಾಗಿ ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರಾ ಬಿಜೆಪಿಯ ವರಿಷ್ಠರು, ಅಥವಾ ತಮಗೆ ಉಳಿಸ್ಕೊಳ್ತಾರಾ ಅಂತಕ್ಕಂಥ ಪ್ರಶ್ನೆ. ಕೋಲಾರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಬಹುತೇಕ ಫೈನಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಹಿಂದೆ ಬಂಗಾರಪೇಟೆಯಲ್ಲಿ ಎರಡು ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು ಮಲ್ಲೇಶ್ ಬಾಬು ಅವರು ನಾರಾಯಣಸ್ವಾಮಿ ವಿರುದ್ಧ. ಹಾಗಾಗಿ ಅವರಿಗೆ ಸ್ವಲ್ಪ ಹಿನ್ನೆಲೆ ನೋಡೋಕೆ ಹೋದರೆ ಅವರ ತಂದೆ ಐ ಎ ಎಸ್ ಅಧಿಕಾರಿ, ನಿವೃತ್ತ ಐ ಎ ಎಸ್ ಅಧಿಕಾರಿ ಮುನಿಸ್ವಾಮಿ ಅವರ ಪುತ್ರ ಮಲ್ಲೇಶ್ ಬಾಬು, ಜೊತೆಗೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಮಂಜುನಾಥ್ ಅವರ ಬಾಮೈದ ಕೂಡ ಹೌದು ಮಲ್ಲೇಶ್ ಬಾಬು. ಅವರ ಹೆಸರನ್ನು ಈಗ ಬಿಜೆಪಿ ವರಿಷ್ಠರು ಫೈನಲ್ ಮಾಡ್ದಂಗೆ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಸಮೃದ್ಧಿ ಮಂಜುನಾಥ್, ನಿಸರ್ಗ ನಾರಾಯಣಸ್ವಾಮಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ. ಆದರೆ ವಿಚಾರ ಇರತಕ್ಕಂಥದ್ದು ಕೋಲಾರವನ್ನು ಜೆ ಡಿ ಎಸ್ಗೆ ಬಿಜೆಪಿ ಬಿಟ್ಕೊಡುತ್ತಾ. ಬಿಟ್ಟುಕೊಟ್ರೆ ಆಲ್ಮೋಸ್ಟ್ ಮಲ್ಲೇಶ್ ಬಾಬು ಅವರು ಫೈನಲ್ ಆಗ್ತಾರೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ. ಇವರಿಗೆ ಟಿಕೆಟ್ ಕೊಡ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಎರಡು ಬಾರಿ ಅವರು ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡಿದರು, ಎರಡು ಬಾರಿ ಕೂಡ ಸೋತಿದ್ರು. ಆದರೆ ಅಲ್ಪ ಮತಗಳ ಅಂತರದಿಂದ ಒಂದು ಸರ್ತಿ ಸೋತಿದ್ರು. ಹಾಗಾಗಿ ಮಲ್ಲೇಶ್ ಬಾಬುಗೆ ಟಿಕೆಟ್ ಕೊಡುವ ವಿಚಾರವಾಗಿ ಜೆ ಡಿ ಎಸ್ನ ವರಿಷ್ಠರು ಒಲವನ್ನು ತೋರಿಸ್ತಾ ಇದ್ದಾರೆ. ಈಗ ಇರ್ತಕ್ಕಂಥ ವಿಚಾರ ಕೋಲಾರ ಬಿಜೆಪಿಗ ಜೆ ಡಿ ಎಸ್ಗ ಅಂತಕ್ಕಂಥದ್ದು ಇಷ್ಟೇ ವಿಚಾರ. ಒಂದು ವೇಳೆ ಬಿಜೆಪಿಗೆ ಬಿಟ್ಕೊಟ್ಬೋಣ ಅಂತಕ್ಕಂಥ, ಜೆ ಡಿ ಎಸ್ಗೆ ಬಿಟ್ಕೊಟ್ಬೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದರೆ ಅವರು ಆಲ್ಮೋಸ್ಟ್ ಮಲ್ಲೇಶ್ ಬಾಬುನ ಫೈನಲ್ ಮಾಡ್ಕೋತಾರೆ. ಬಟ್ ಅಲ್ಲಿ ಹಾಲಿ ಸಂಸದರಿರ್ತಕ್ಕಂಥದ್ದು ಬಿ ಜೆ ಪಿಯವರು ಮುನಿಸ್ವಾಮಿ. ಹಾಗಾದರೆ ಮುನಿಸ್ವಾಮಿಗೆ ಟಿಕೆಟ್ ಮಿಸ್ ಆಗುತ್ತಾ? ಕಳೆದ ಹಲವಾರು ದಿನಗಳಿಂದ ಮುನಿಸ್ವಾಮಿ ಅವರು ತುಂಬ ಸೈಲೆಂಟ್ ಆಗಿದ್ದಾರೆ, ಅಬ್ಸರ್ವ್ ಮಾಡಿರಬೇಕು. ಬೇರೆಯವ್ರ ಥರ ನನಗೆ ಟಿಕೆಟ್ ಆಗಿಬಿಡುತ್ತೆ, ಕೋಲಾರವನ್ನು ನಾವೇ ಉಳಿಸ್ಕೊಂಡು ಬಿಡ್ತೀವಿ ಅಂತ ಏನೂ ಮಾತಾಡಿಲ್ಲ. ಮುನಿಸ್ವಾಮಿ ಅವರು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ, ಈ ಥರದ ಮನಸ್ಥಿತಿಗೆ ಬಂದ್ರ ಅಂತ. ಯಾಕೆಂದರೆ ಕಳೆದ ಬಾರಿ ಮುನಿಸ್ವಾಮಿ ಅವರು ಗೆದ್ದಿದ್ದು ಯಾರ ವಿರುದ್ಧ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಗೊತ್ತು. ಹಾಗಾಗಿ ಮುನಿಸ್ವಾಮಿಯವರನ್ನು ಮತ್ತೆ ಕಣಕ್ಕಿಳಿಸೋದಕ್ಕೆ ಬಿ ಜೆ ಪಿ ಒಪ್ಪುತ್ತಾ? ನಾವೇ ಕೋಲಾರವನ್ನು ಇಟ್ಕೊಳ್ಳೋಣ ಅನ್ನೋದೇ ಆದರೆ ಮುನಿಸ್ವಾಮಿ ಅವರಿಗೆ ಬಹುತೇಕ ಟಿಕೆಟ್ ಆಗಬಹುದು. ಬಟ್ ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಮಾತ್ರ ಮುನಿಸ್ವಾಮಿ ಅವರು ಹೊರಗಡೆ ಇರಬೇಕಾಗುತ್ತೆ, ಅಥವಾ ಮೈತ್ರಿ ಅಭ್ಯರ್ಥಿ ಅಂತ ಮಲ್ಲೇಶ್ ಬಾಬು ಅವರ ಪರವಾಗಿ ಅವರು ಪ್ರಚಾರವನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಶ್ರೀನಿವಾಸ್ ಮತ್ತು ರವಿ. ಮೊದಲಿಗೆ ಶ್ರೀನಿವಾಸ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಶ್ರೀನಿವಾಸ್, ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದರು ಮೂರು ಕ್ಷೇತ್ರ ಕೇಳಿದ್ದೀವಿ, ಮೂರು ಕ್ಷೇತ್ರ ಪಡಿತೀವಿ ಅಂತ. ಆದರೆ ಈಗ ಬಿ ಜೆ ಪಿ ಲೆಕ್ಕಾಚಾರ ಕೋಲಾರವನ್ನು ತಾನೇ ಉಳಿಸ್ಕೊಳ್ಬೇಕು ಅಂತ ಕೂಡ ಇದೆಯಂತೆ. ಸೊ ಏನಾಗಬಹುದು ಆ ವಿಚಾರವಾಗಿ?
ಅರವಿಂದ್, ಮೂರು ಕ್ಷೇತ್ರಕ್ಕೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಅನ್ನುವಂಥದ್ದನ್ನ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿದ್ರು. ಬಹುಶಃ ಬಿಜೆಪಿ ಹೈಕಮಾಂಡ್ ಇಂದ ಸಂದೇಶ ಬಂದಂತೆ ಕಾಣ್ತಿದೆ. ಹಾಗಾಗಿನೇ ಕೋಲಾರ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ JDSನ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು. ಮೂರು ಜನರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಈ ಹಿಂದೆ ನಿಸರ್ಗ ನಾರಾಯಣಸ್ವಾಮಿ, ಸಮೃದ್ಧಿ ಮಂಜುನಾಥ್ ಮತ್ತು ಮಲ್ಲೇಶ್ ಬಾಬು ಅವರು. ಅದರಲ್ಲಿ ಬಹುತೇಕ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚರ್ಚೆಗಳು ಆಗಿದ್ದಾವೆ. ಬಹುತೇಕ ಅವರಿಗೆ ಕೊಡಬಹುದು ಅನ್ನುವಂಥ ಮಾತುಗಳು ಕೂಡ ಈಗ JDSನಲ್ಲಿ ಕೇಳಿಬರ್ತಿರುವಂಥದ್ದು. ಇವತ್ತು ಕೋರ್ ಕಮಿಟಿ ಸಭೆ ಇದೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮವಾಗಿ ಅಭ್ಯರ್ಥಿಯ ಹೆಸರನ್ನ ಕುಮಾರಸ್ವಾಮಿ ಘೋಷಣೆ ಮಾಡಬಹುದು ಅಂತ. ಯಾಕೆಂದ್ರೆ ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದು ಹಲವು ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದ್ರು. ಅದಾದ ನಂತರ ಇಲ್ಲಿ ಪಕ್ಷದ ಸಭೆಗಳನ್ನ ಮಾಡಿ ಕುಮಾರಸ್ವಾಮಿ ಅವರು ಅಂತಿಮವಾಗಿ ಮಲ್ಲೇಶ್ ಬಾಬು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದಕ್ಕೆ ದೇವೇಗೌಡರು ಕೂಡ ಅಂಕಿತ ಹಾಕಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮವಾಗಿ ಚರ್ಚೆ ಮಾಡಿದ ಬಳಿಕ ಅವರ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಕೋಲಾರದಲ್ಲಿ ಎರಡು ಬಾರಿ ಬಂಗಾರಪೇಟೆಯಿಂದ ನಿಂತು ಪರಾಜಿತರಾಗಿದ್ರು ಮಲ್ಲೇಶ್ ಬಾಬು ಅವರು. ಸೊ ಅವರಿಗೆ ಆ ಕ್ಷೇತ್ರದ ಒಂದಿಷ್ಟು ನಾಲೆಜ್ ಇದೆ ಅನ್ನುವಂಥದ್ದು. ಮತ್ತೆ ಕೋಲಾರದಲ್ಲಿ ಮೂರು JDSನ ಶಾಸಕರಿದ್ದಾರೆ, ಹಾಗಾಗಿ ಅದು ನಮಗೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು JDSನ ಲೆಕ್ಕಾಚಾರ. ಹಾಗಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮವಾಗಿ JDSನಿಂದ ಕೋಲಾರಕ್ಕೆ ಕ್ಯಾಂಡಿಡೇಟ್ ಹಾಕುವ ಬಗ್ಗೆ ನಿರ್ಧಾರವನ್ನು ಕುಮಾರಸ್ವಾಮಿ ಅವರು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಅರವಿಂದ್, ರವೀಗ ಎರಡು ಬಾರಿ ಚುನಾವಣೆಗೆ ಮಲ್ಲೇಶ್ ಬಾಬು ಅವರು ನಿಂತು ಸೋತಿದ್ದಾರೆ, ಆದರೂ ಕೂಡ ಮಲ್ಲೇಶ್ ಬಾಬು ಅವರಿಗೆ JDS ಮಣೆ ಹಾಕುತ್ತಾ? ಯಾವ ಕಾರಣಕ್ಕೆ ಹಾಕುತ್ತೆ? ಹೇಗಿದೆ ಈಗ ಕೋಲಾರದ ಪಿಚ್ ಹಾಗಾದ್ರೆ? ಅರವಿಂದ್, ಈಗಾಗಲೇ ಕೋಲಾರವನ್ನು JDSಗೆ ಬಿಟ್ಕೊಡ್ಬೇಕಾ ಅಥವಾ BJP ಅಭ್ಯರ್ಥಿಯನ್ನು ನಿಲ್ಲಿಸ್ಬೇಕಾ ಅನ್ನೋ ಒಂದು ಹಲವು ಲೆಕ್ಕಾಚಾರಗಳು ಕಳೆದ ಒಂದು ವಾರದಿಂದ ಕೂಡ ನಡೀತಾ ಇರ್ತಕ್ಕಂಥದ್ದು. ಕೋಲಾರ ಒಂದು ಕಡೆ ತಾಳೆ ಹಾಕಿ ನೋಡೋದಾದರೆ ಮಂಡ್ಯ, ಚಿಕ್ಕಬಳ್ಳಾಪುರ ಜೊತೆಗೆ ಕೋಲಾರ, ಈ ಮೂರಕ್ಕೂ ಒಂದಕ್ಕೊಂದು ತಾಳೆ ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಂಡ್ಯವನ್ನು JDSಗೆ ಬಿಟ್ಟುಕೊಟ್ಟಿದ್ದೇ ಆದರೆ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದೇ ಆದರೆ, ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಅವರನ್ನು ಸ್ಪರ್ಧೆ ಮಾಡೋದಕ್ಕೆ ಮನವೊಲಿಸೋದು ಅಂತ ಈ ರೀತಿಯ ಲೆಕ್ಕಾಚಾರಗಳು, ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಅವರ ಅಥವಾ ಸುಮಲತಾ ಅವರ, ಕೋಲಾರಕ್ಕೆ ಕೋಲಾರವನ್ನು ಆಗ JDSಗೆ ಉಳಿಸ್ಕೊಳ್ಳುತ್ತಾ ಇಲ್ಲ BJPಗೆ ಬಿಟ್ಟುಕೊಡುತ್ತಾ? ಜೊತೆಗೆ BJPಗೆ ಬಿಟ್ಟುಕೊಟ್ರೆ BJPಯಲ್ಲೂ ಕೂಡ ಇಬ್ಬರು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು, ಅರವಿಂದ್ ಲಿಂಬಾವಳಿ ಜೊತೆಗೆ ಎಸ್ ಮುನಿಸ್ವಾಮಿ. ಇನ್ನು ಇವತ್ತು ಈ ನಿರ್ಧಾರ ಪ್ರಕಟ ಆಗುವಂಥದ್ದು, ಅಂದರೆ BJP ಉಳಿಸ್ಕೊಳ್ಳುತ್ತಾ ಅಥವಾ JDSಗೆ ಬಿಟ್ಟುಕೊಡುತ್ತಾ? JDS ಈಗಾಗಲೇ ಸಭೆಯನ್ನು ಇವತ್ತು ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಅದಕ್ಕಾಗಿ ಈಗಾಗಲೇ ಕೋಲಾರ ಜಿಲ್ಲೆಯ ಮೂರು ಅಭ್ಯರ್ಥಿಗಳು ಕೂಡ ಈ ಒಂದು ಸಭೆಗೆ ಈಗ ತೆರಳ್ತಾ ಇದ್ದಾರೆ. ಅರವಿಂದ್, ಏನು ನಾನು ಈಗಾಗಲೇ ಮಲ್ಲೇಶ್ ಬಾಬು ಅವರ ಹತ್ರ ಮಾತಾಡಿದೆ, ನಮಗೆ ಮೂರು ಜನರಿಗೆ ತಯಾರಿಯಲ್ಲಿರಿ ಅನ್ನೋ ಒಂದು ಮಾಹಿತಿಯನ್ನು ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಏನು ಮಲ್ಲೇಶ್ ಬಾಬು ಅವರು ಕೊಟ್ಟಿರ್ತಕ್ಕಂಥದ್ದು. ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಹೇಳೋದಾದರೆ, ಅವರು ನಿವೃತ್ತ IAS ಅಧಿಕಾರಿಯಾಗಿರ್ತಕ್ಕಂಥ ಮುನಿಸ್ವಾಮಿ ಅವರ ಪುತ್ರ, ಜೊತೆಗೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಎರಡು ಬಾರಿ ಪರಾಭವಗೊಂಡಂಥ ಅಭ್ಯರ್ಥಿ ಕೂಡ ಅವರು. ಅಂದರೆ ಅವರಿಗೆ ಸಿಂಪತಿ ಇದೆ, ಜೊತೆಗೆ ನತದೃಷ್ಟ ಅಭ್ಯರ್ಥಿ ಅಂತ ಕೂಡ ಅವನ್ನ ಕರಿತೀವಿ. ಯಾಕಂದರೆ ಅತ್ಯಂತ ಕಡಿಮೆ ಓಟ್ಗಳಲ್ಲಿ 5,000 ಲೀಡಲ್ಲಿ ಮಾತ್ರನೇ ಅವರು ಸೋತಿದ್ದಂಥ, ಅಂದರೆ ನಾರಾಯಣಸ್ವಾಮಿ ಅವರ ವಿರುದ್ಧ ಸೋತಿರ್ತಕ್ಕಂಥದ್ದು. ಇನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಬಗ್ಗೆ ಒಂದಷ್ಟು ಸಿಂಪತಿ ಸಿಗ್ಬೋದು. ಜೊತೆಗೆ ಕುಮಾರಸ್ವಾಮಿ ಅವರು ಈಗಾಗಲೇ ಮೂರು ಜನ ಅಭ್ಯರ್ಥಿಗಳಿಗೆ ಗೆಟ್ ರೆಡಿ, ಅಂದರೆ ತಯಾರಿಯಲ್ಲಿರಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನೀವೇ ಫೈನಲ್ ಅಂತ ಯಾರಿಗೂ ಹೇಳಿಲ್ಲ. ಹಾಗಾಗಿ ಮೂರು ಜನ ಅಭ್ಯರ್ಥಿಗಳು, ಸಮೃದ್ಧಿ ಮಂಜುನಾಥ್, ಮಲ್ಲೇಶ್ ಬಾಬು, ಜೊತೆಗೆ ನಿಸರ್ಗ ನಾರಾಯಣಸ್ವಾಮಿ, ಈ ಮೂರು ಜನ ಅಭ್ಯರ್ಥಿಗಳಿಗೆ ಮಣೆ ಹಾಕೋದಕ್ಕೆ ಈಗಾಗಲೇ ಏನು JDS ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಈ ಎಲ್ಲ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ JDSನ ದಳಪತಿಗಳು ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೋಲಾರ ಲೆಕ್ಕಾಚಾರ ಮಾಡೋದಕ್ಕೆ ಬಂದಾದರೆ ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರಕ್ಕೆ ತಾಳೆ ಹಾಕಿನೇ ಕೋಲಾರವನ್ನು ಡಿಸೈಡ್ ಮಾಡೋದಕ್ಕೆ ಈಗಾಗಲೇ ದಳಪತಿಗಳಾಗ್ಬೋದು, BJP ನಾಯಕರಾಗಿರ್ಬೋದು, ಇವರೆಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ಓಕೆ. ರವಿ ಮತ್ತು ಶ್ರೀನಿವಾಸ್ ಇಬ್ಬರಿಗೂ ಕೂಡ ಧನ್ಯವಾದ. ಒಂದು ಕಡೆ JDS ಅವರು ಇವತ್ತು ಸಭೆಯನ್ನು ಕೂಡ ಕರೆದಿರೋದ್ರಿಂದ ಆಲ್ಮೋಸ್ಟ್ ಕುಮಾರಸ್ವಾಮಿ ಅವರಿಗೆ ಇದ್ರ ಬಗ್ಗೆ ಹೈಕಮಾಂಡಿಂದ ಒಂದು ಸ್ಪಷ್ಟನೆ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಷ್ಟೊಂದು ಅವರು ಮುಂದುವರೆದು ಅಭ್ಯರ್ಥಿ ಆಯ್ಕೆ ತನಕ ಹೋಗಿದ್ದಾರೆ.